ಾರವಾಹಿನಿ ವೀಕ್ಷಕರು ಮಂಜುನಾಥ ಗುರುಜಿ ಮಾಡುವ ನಮಸ್ಕಾರಗಳು ಅಗಸ್ಟ್ ಮಾಸ ಭವಿಷ್ಯ ಮಕರ ರಾಶಿ ಮಕರ ರಾಶಿಯ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದಾರೆ ಕಾರಣ ಅವರಿಗೆ ಸಾಡೆ ಸಾತ್ ಏಳುವರೆ ಶನಿಯ ಪ್ರಭಾವದಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದಾರೆ ಸಾಕಷ್ಟು ತೊಂದರೆಯನ್ನು ಏನೇ ಅನುಭವಿಸಿದ್ದಾರೆ ನೋಡಿ ಆರ್ಥಿಕವಾಗಿ ಸಂಕಷ್ಟವನ್ನು ಅನುಭವಿಸಿದ್ದಾರೆ ಸಾಲ ಕೊಟ್ಟು ತೊಂದರೆಯನ್ನು ಅನುಭವಿಸಿದ್ದಾರೆ ಸಾಲ ತಗೊಂಡು ತೊಂದರೆಯನ್ನು ಅನುಭವಿಸಿದ್ದಾರೆ ಆಸ್ತಿ ವಿಚಾರದಲ್ಲಿ ಕೋರ್ಟು ಕಚೇರಿ ತೊಂದರೆಯನ್ನು ಅನುಭವಿಸಿದ್ದಾರೆ ಅನವಶ್ಯಕ ಪೊಲೀಸ್ ಸ್ಟೇಷನ್ನು ಕೋರ್ಟು ಕಚೇರಿ ವ್ಯಾಜ್ಯ ಇವೆಲ್ಲವನ್ನು ಕೂಡ ಅನುಭವಿಸುವಂಥ ಯುಗ ಇತ್ತು ಕೆಲವು ಜನ ಅನುಭವಿಸಿದರೆ ಕೆಲವು ಜನ ಅನುಭವಿಸೋದರಲ್ಲಿದ್ದಾರೆ ಹೀಗೆ ಶನಿಯ ಒಂದು ಪ್ರಭಾವದಿಂದ ಈ ಥರ ಆಗಿರುತ್ತೆ ನಮಗೆ ಯಾವಾಗಲೂ ಹೀಗೆ ನೀವು ಇರೋದಿಲ್ಲ ಜೀವನದಲ್ಲಿ ಬದಲಾವಣೆ ಆಗೇ ಆಗತ್ತೆ ನಿಮಗೊಂದು ಒಳ್ಳೆಯ ಸಮಯ ಬಂದೇ ಬರುತ್ತೆ ಅನ್ನೋದನ್ನು ದೃಢವಾಗಿ ನಂಬಬೇಕು ಹೀಗೆ ಇಂಥ ತೊಂದರೆಗಳಾಗೋದ್ರ ಜೊತೆಗೆ ಕೆಲಸದಲ್ಲಿ ಅಡಚಣೆ ಆಗಿದೆ ಕೆಲಸ ಬಿಟ್ಟು ಹೋಗಿದೆ ಕೆಲಸ ಸಿಗಲಿಲ್ಲ ಆರ್ಥಿಕ ಸಮಸ್ಯೆ ಆಗಿದೆ ದಾಂಪತ್ಯದ ಕೆಲಸ ಕೆಲಹ ಮನಸ್ತಾಪ ಅಸಮಾಧಾನ ಆಗಿದೆ ಕೆಲವು ಡಿವರ್ಸ್ ಆಗುವಂಥ ಸಂದರ್ಭ ಇದೆ ಡಿವರ್ಸ್ ಕೆಲವು ಜನಕ್ಕೆ ಆಗಿರುತ್ತೆ ಕೆಲವು ಕೋರ್ಟಲ್ಲಿ ಇರುತ್ತೆ ಇಂಥ ಸಂದರ್ಭಗಳು ಕೂಡ ಈ ಒಂದು ಮಕರ ರಾಶಿ ಇರತಕ್ಕಂಥದ್ದು ಮಕರ ರಾಶಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ಶೀತ ತೊಂದರೆ ಇದೆ ಅಂದರೆ ಗಂಟ್ಲು ಹಿಡ್ಕೊಳ್ಳೋದು ಉಸಿರಾಟ ತೊಂದರೆ ತಲೆನೋವು ತಲೆಬಾರ ಇದು ಪದೇ ಪದೇ ತೊಂದರೆ ಆಗ್ತಾ ಇರುತ್ತೆ ಭಾಳ ಹುಷಾರಾಗಿ ಇರಬೇಕು ಮತ್ತು ಇರೋ ಉದ್ಯೋಗ ಮಾಡ್ತಕ್ಕಂಥ ಸ್ಥಳದಲ್ಲಿ ಪದೇ ಪದೇ ಉದ್ಯೋಗವನ್ನು ಚೇಂಜ್ ಮಾಡ್ತಕ್ಕಂಥದ್ದು ಬದಲಾವಣೆ ಮಾಡ್ತಕ್ಕಂಥ ಯೋಗಗಳು ಕೂಡ ನಿಮಗೆ ಇರುತ್ತೆ ಅದಲ್ಲದೇ ಧನಸ್ಥಾನದಲ್ಲಿರ್ತಕ್ಕಂಥ ಶನಿಯು ನಿಮಗೆ ಇಷ್ಟು ಬೇಗ ಬಿಡೋದಿಲ್ಲ ಇನ್ನೂ ಟೈಮ್ ತೊಗೊಳ್ತದೆ ಇನ್ನೂ ಸುಮಾರು ನಮಗೆ ಅಪ್ರಾಕ್ಸಿಮೇಟ್ ಒಂದು ಹತ್ತು ತಿಂಗಳ ತಗೋಬೋದು ಇದೇ ರೀತಿ ತೊಂದರೆ ಶನಿ ಸಾಡೆ ಸಾತು ಈಗ ಸಾಡೆ ಸಾತು ಏಳೆ ಶನಿ ಇರತಕ್ಕಂಥ ಭಾವದಲ್ಲಿ ಧನಸ್ಥಾನದಲ್ಲಿದ್ದಾರೆ ಧನಸ್ಥಾನ ದುಡ್ಡನ್ನು ನಷ್ಟ ಮಾಡ್ತಾನೆ ಆಸ್ತಿ ನಷ್ಟ ಮಾಡ್ತಾನೆ ಮಾನ್ ನಷ್ಟ ಮಾಡ್ತಾನೆ ಉದ್ಯೋಗ ನಷ್ಟ ಮಾಡ್ತಾನೆ ಹೀಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ನಷ್ಟವನ್ನು ಮಾಡ್ತಾನೆ ಇದು ನಷ್ಟ ಸ್ಥಾನದಲ್ಲಿದ್ದಾನೆ ಅಂದರೆ ಧನಸ್ಥಾನದಿಂದ ನಷ್ಟವನ್ನು ಮಾಡ್ತಾನೆ ಹಾಗಾಗಿ ಯಾರಿಗೆ ಸೂರಿಟಿ ಗ್ಯಾರಂಟಿ ಆಗೋ ಹುಷಾರಾಗಿರಬೇಕು ಹಾಕದೇ ಇರೋದು ತುಂಬ ಒಳ್ಳೆಯದು ಈ ಶನಿ ಪ್ರಭಾವದಿಂದ ಸಾಕಷ್ಟು ನಿಮಗೆ ಗೊತ್ತಿಲ್ಲದೇ ಕೆಲವು ಅನುಭವಿಸಿದ್ರೆ ಕೆಲವು ಗೊತ್ತಿದೆ ನಿಮಗೆ ಇದು ಟೈಮ್ ಸರಿ ಇಲ್ಲ ಅಂತೇಳಿ ನಾವು ಬೇಡ ಬೇಡ ಅಂದರೂ ಕೇಳ್ಕೊಂಡು ಬರ್ತದೆ ಅದು ನಮ್ಮ ಗ್ರಹಚಾರ ನಮ್ಮ ಗ್ರಹಗತಿಯ ಹೇಗೆ ಹಾಗಾಗ್ತದೆ ಆಗ ನಮ್ಮನ್ನು ಆಡಿಸತ್ತೆ ನಾವು ಹುಟ್ಟರ ನಕ್ಷತ್ರ ರಾಶಿ ಮೇಲೆ ಎಲ್ಲವೂ ಕೂಡ ಆಗುವಂಥ ಸಾಧ್ಯತೆ ಇದೆ ಹಾಗಾಗಿ ಶನಿ ಪ್ರಭಾವದಿಂದ ಏನೇ ಕಷ್ಟ ಇದ್ದರೂ ಕೂಡ ಎದುರಿಸುವಂಥ ಆವರ್ತವನ್ನು ಕೊಡುವಂಥ ಭಗವಂತನಲ್ಲಿ ಬೀಳ್ಕೊಳ್ಳಿ ಕಷ್ಟ ಬೇಡ ಅಂತ ಹೇಳಿದ್ರೆ ಅನ್ಯಾಯ ಆಗ್ತದೆ ಯಾಕೆಂದರೆ ಭಗವಂತ ನಮ್ಗೆ ಏನು ಕೊಡಬೇಕು ಅದನ್ನು ಪ್ರಾಮಾಣಿಕವಾಗಿ ಕೊಡ್ತಾನೆ ಅದನ್ನು ತಪ್ಸ್ಕೊಳ್ಳೋಕೆ ಹೋಗಬಾರ್ದು ತಪ್ಪಿಸಿಕೊಂಡ್ರೆ ಮತ್ತೆ ದೊಡ್ಡ ಗಂಟಕ್ಕೆ ಸಿಗಬೇಕಾಗ್ತದೆ ಹಾಗಾಗಿ ನೀವು ಕಷ್ಟ ಕೊಡಬೇಡ ಭಗವಂತ ಅಂತ ಹೇಳಬೇಡ ಕೊ ಕಷ್ಟವನ್ನು ಎದುರಿಸುವಂಥ ಧೈರ್ಯವನ್ನು ಕೊಡು ಶಕ್ತಿಯನ್ನು ಕೊಡು ಅಂತೇಳಿ ಒಳ್ಳೇದು ಮಾಡುದನ್ನು ನಾನು ಒಳ್ಳೆ ಪ್ರಯತ್ನವನ್ನು ಮಾಡ್ತೀನಿ ಹೀಗೆ ಹಾರ್ಡ್ ವರ್ಕ್ ಮಾಡೋಕ್ಕೆ ನಾವು ರೆಡಿ ಇದ್ದರೆ ಕಷ್ಟ ಪಡೋಕ್ಕೆ ರೆಡಿ ಇದ್ದರೆ ಭಗವಂತ ನಮ್ಮ ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ ಅನ್ನುವಂಥದ್ದು ಶತಸಿದ್ಧ ಹೀಗಾಗಿ ಶನಿ ಭಗವಂತ ಯಾರಿಗೂ ಕೆಟ್ಟದ್ದು ಮಾಡೋದಿಲ್ಲ ಕೆಲ ಜನಕ್ಕೆ ಆದಿ ಭಾಗದಲ್ಲಿ ಕೆಟ್ಟದ್ದಾದರೆ ಕೊನೆ ಭಾಗದಲ್ಲಿ ಒಳ್ಳೆಯದಾಗ್ತದೆ ಕೆಲ ಜನಕ್ಕೆ ಕೊನೆ ಭಾಗದಲ್ಲಿ ಒಳ್ಳೆಯದಾದರೆ ಆದಿ ಭಾಗದಲ್ಲಿ ಕೆಟ್ಟದ್ದಾಗಿರುತ್ತೆ ಹೀಗೆ ಶನಿಯ ಮೂರು ಭಾಗದಲ್ಲಿ ಒಂದೇ ರೀತಿ ಫಲವನ್ನು ಕೊಡೋದಿಲ್ಲ ಭಗವಂತ ಏಳುವರೆ ವರ್ಷ ನಮ್ಗೆ ಕಷ್ಟ ಕೊಟ್ಟರೆ ತಡ್ಕೊಳ್ಳೋದು ಹೇಗೆ ಏಳುವರೆ ವರ್ಷ ಒಂದೇ ಸಮ ಕಷ್ಟ ಕೊಟ್ಟು ತಡ್ಕೊಳೋಕ್ಕಾಗತ್ತಾ ಯಾರಾದರೂ ತಡ್ಕೊಳೋಕ್ಕಾಗತ್ತಾ ಭಗವಂತನ ಕಷ್ಟನ ತಡ್ಕೊಳ್ಳೋಕ್ಕಾಗಲ್ಲ ಹಾಗೆ ಒಂದೊಂದು ಭಾವದಲ್ಲಿ ಅಂದರೆ ಎರಡೂವರೆ ವರ್ಷದಲ್ಲಿ ಇರತಕ್ಕ ಎರಡೂವರೆ 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 ವರ್ಷಗಳಲ್ಲಿ ಅಂದರೆ ಮೂರು ಭಾಗವನ್ನು ವಿಂಗಡಣೆ ಮಾಡಿದಾಗ ಏಳುವರೆ ವರ್ಷ ಆಗುತ್ತೆ ಹಾಗೆ ಏಳೂವರೆ ವರ್ಷದಲ್ಲಿ ಸರಾಸರಿ ಎರಡೂವರೆ ವರ್ಷದಲ್ಲಿ ಒಂದು ತಿಂಗಳೋ ಒಂದೂವರೆ ತಿಂಗಳೋ ನಿಮಗೆ ಕಷ್ಟ ಕೊಡ್ತಾನೆ ಆ ಒಂದು ಒಂದೂವರೆ ತಿಂಗಳ ಕಷ್ಟ ತಡ್ಕೊಳ್ಳೋಕೆ ನಿಮಗೆ ಎರಡು ವರ್ಷ ಮೂರು ವರ್ಷ ಬೇಕಾಗುತ್ತೆ ಅಂಥ ಒಂದು ಸಂದರ್ಭಗಳು ಒದಗಿ ಬರುವಂಥದ್ದು ಒಂದು ಆರೋಗ್ಯ ಸಮಸ್ಯೆ ವಾಹನದಿಂದ ಬಿದ್ದು ಪೆಟ್ಟು ಮಾಡತಕ್ಕಂಥದ್ದು ಆರೋಗ್ಯದಲ್ಲಿ ಅಡ್ಮಿಟ್ ಆಗಿ ನಿಮ್ಮ ಆಸರೆಯಲ್ಲಿ ಒಂದು ತಿಂಗಳ ಎರಡು ತಿಂಗಳ ಬೆಡ್ ರೆಸ್ಟಲ್ಲಿ ಇರತಕ್ಕಂಥದ್ದು ಆಕ್ಸಿಡೆಂಟ್ ಆಗೋದ್ರ ಜೊತೆಗೆ ಮಾನಸಿಕ ತೆಗೆ ಆಗ್ತಕ್ಕಂಥದ್ದು ಇದೇ ರೀತಿ ಗಂಡ ಹೆಣತಿಯಲ್ಲಿ ಗಲಾಟೆಯಾಗಿ ಜಗಳ ಹೊಡೆದಾಟ ಆಗ್ತಕ್ಕಂಥದ್ದು ಕೂರ್ಟಿ ಹೋಗ್ತಕ್ಕಂಥದ್ದು ಪೊಲೀಸ್ ಸ್ಟೇಷನಲ್ಲಿದ್ದು ಕೆಲವೊಂದಷ್ಟು ಸುಮ್ಮನೆ ಅಪಮಾನ ಆಗ್ತಕ್ಕಂಥ ಯುಗಗಳು ಕೂಡ ನಿಮಗೆ ಬರಬಹುದು ಹಾಗಾಗಿ ಭಾಗ ಜಾಗೃತ ವಹಿಸಬೇಕು ಇದು ದಾಂಪತ್ಯದಲ್ಲಿ ತೊಂದರೆ ಮಕ್ಕಳಿಗೆ ತೊಂದರೆ ಕೊಡ್ತದೆ ಮಕ್ಕಳು ಓದೋದನ್ನು ನಿಧಾನ ಮಾಡ್ತದೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಆಸಕ್ತಿಯನ್ನು ಕಡಿಮೆ ಮಾಡ್ತದೆ ನಿಮ್ಮ ರಾಶಿಯಲ್ಲಿ ಹಾಗಾಗಿ ಮಕ್ಕಳನ್ನು ಓದಿಸೋದ ಬಗ್ಗೆ ಬಹಳ ಗಮನ ವಹಿಸಬೇಕು ಎಲ್ಲವನ್ನೂ ಕೂಡ ಋಣಾತ್ಮಕವಾಗಿ ಹೇಳ್ತಾ ಇದ್ದಾರೆ ಸ್ವಾಮಿಗಳೆಲ್ಲ ಕೆಟ್ಟದ್ದೇ ಜಾಸ್ತಿ ಬರ್ತಾ ಇದೆ ಅಂದರೆ ನಿಮಗೆ ಇದೆಲ್ಲವೂ ಆಗಿರ್ತದೆ ಅನುಭವಿಸಿರ್ತೀರ ಆದರೆ ಮುಂದೆ ಹೀಗೆ ಆಗೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಮುಂದೆ ಒಳ್ಳೆಯ ಅನುಕೂಲ ಆಗುತ್ತೆ ಏಕೆಂದರೆ ಗುರುವಿನ ಪೂರ್ಣಾನುಗ್ರಹ ನಿಮಗಿದೆ ಎಂಥ ಕಷ್ಟ ಬಂದು ಎದುರಿಸುವಂಥ ಶಕ್ತಿ ನಿಮಗಿದೆ ದೈವಾನುಗ್ರಹದಿಂದ ನೀವು ಎಲ್ಲವನ್ನೂ ಅನುಭವಿಸ್ತೀರಿ ಎಲ್ಲವನ್ನು ಸುಖವನ್ನು ಶಾಂತಿಯನ್ನು ನೆಮ್ಮದಿಯನ್ನು ಅನುಭವಿಸುವಂಥ ಯೋಗ ಇದೆ ಆದರೆ ಗುರುವಿನ ಅನುಗ್ರಹದಿಂದ ಎಲ್ಲೂ ಆಗ್ತದೆ ಹಾಗಾಗಿ ಸ್ವಲ್ಪ ದಿವಸ ಕಾದ್ಕೊಳ್ಳಿ ಬಿಟ್ಟು ಹೋಗ್ತದೆ ಏಳು ವರ್ಷ ನಿಮಗೆ ಮುಗಿದೋಗ್ತದೆ ತಾಳ್ಮೆಯಿಂದ ಏರಿ ನಿಮಗೆ ತುಂಬ ಕೆಟ್ಟದ್ದು ಮಾಡೋದಿಲ್ಲ ಕೊನೆ ಹಂತದಲ್ಲಿ ಇರೋದರಿಂದ ಜಾಗ್ರತೆ ವಹಿಸಬೇಕು ಎಷ್ಟೋ ಆಗಿರುತ್ತೆ ಸಣ್ಣ ಪುಟ್ಟದಿಂದ ಆಗೋದು ಇರ್ತದೆ ಹಾಗಾಗಿ ಯಾವುದೇ ತೊಂದರೆ ತೊಡಕುಗಳಿಲ್ಲದೆ ಅನುಕೂಲ ಆಗೋದಕ್ಕೆ ಪ್ರಯತ್ನ ಅನುಕೂಲ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡಿ ನಿಮ್ಮ ಆಯುಷ್ಯದಲ್ಲಿ ಆರೋಗ್ಯದಲ್ಲಿ ಚೆನ್ನಾಗಿರುತ್ತದೆ ಮತ್ತು ನಿಮ್ಮ ದಾಂಪತ್ಯದಲ್ಲಿ ಚೆನ್ನಾಗಿರಬೇಕು ಎನ್ನುವಂಥ ಒಂದು ಯೋಚನೆ ನಿಮಗಿದ್ದರೂ ಕೂಡ ಸ್ವಲ್ಪ ಕಷ್ಟ ಕಾರ್ಪಣೆ ಇದೆ ಕೋರ್ಟು ಕಚೇರಿ ಹೋಗುವಂಥ ಯೋಗ ಇದೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅಪಮಾನ ಅಪವಾದ ಬರುವಂಥ ಸಾಧ್ಯತೆ ಇದೆ ಜಾಗೃತಿ ವಹಿಸಬೇಕು ಶನಿ ಪ್ರಭಾವ ಸಣ್ಣ ಸಾಮಾನ್ಯದ ಪ್ರಭಾವ ಅಲ್ಲ ಸಾಕಷ್ಟು ಪರಿಣಾಮಕಾರಿಯಾಗಿ ಕೊಡ್ತಕ್ಕಂಥದ್ದು ಶನಿ ಭಗವಂತ ಬಂದಿದ್ದಾನೆ ಅಂತ ದಿನಾ ದಿನ ನಾವು ಯೋಚನೆ ಮಾಡ್ತಾ ಇರಬೇಕು ಭಗವಂತ ಯಾವ ಬಿಡ್ತಾನೆ ಅಂತ ಪ್ರತಿ ಕ್ಷಣವನ್ನು ನಾವು ಯೋಚನೆ ಮಾಡ್ತಾ ಇರಬೇಕು ಅಂಥ ಪರಿಸ್ಥಿತಿಯನ್ನು ಭಗವಂತ ತಂದು ಕೊಡುವಂಥ ಸಾಧ್ಯತೆಗಳು ಇದೆ ಕೆಲವು ಕೊಟ್ಟಿದ್ದಾನೆ ಕೆಲವೊಂದು ರಾಶಿಗಳಿಗೆ ಹಾಗಾಗಿ ಜಾಗ್ರತೆ ವಹಿಸಬೇಕು ಒಂದು ವೇಳೆ ಈ ರಾಶಿಯವರಿಗೆ ಯಾವ ಒಂದು ಗುರು ಇರಲಿ ನಿಮ್ಮ ಯಾವುದೇ ಶುಭಗ್ರಹಗಳ ಪ್ರಭಾವ ಇದ್ದರೂ ಕೂಡ ಕರ್ಮದ ಫಲದ ಮುಂದೆ ಯಾವುದು ಕೆಲಸ ಮಾಡೋದಿಲ್ಲ ನಮ್ಮ ಪಾಪದ ಕರ್ಮದ ಪೂರ್ವಾಜಿತ ಕರ್ಮದ ಮುಂದೆ ನಿಮ್ಮ ಶಿವ ಶುಭಫಲಗಳು ಪುಣ್ಯಬಲಗಳು ಗುರುಗಳ ಗುರುವನಾಗಲಿ ಯಾವುದೇ ರವಿಯಾಗಲಿ ರವಿ ಆಗಲಿ ಗುರುಬಲ ಆಗಲಿ ಶುಕ್ರನ ಬಲ ಆಗಲಿ ಯಾವುದು ಕೆಲಸ ಮಾಡೋದಿಲ್ಲ ನಮ್ಮ ಕರ್ಮ ಫಲ ಅಂತ ನಾವು ಏನು ಹೇಳ್ತೀವಿ ಪೂರ್ವಾಜಿತ ಹಣೇಬರ ಬರ ಇದನ್ನು ತೆಗೆದುಕೊಳ್ಳೋದಕ್ಕೆ ನಾವು ಸಾಧ್ಯ ಇಲ್ಲ ಇದು ಕಷ್ಟದಿಂದ ಮುಖಾಂತರವಾಗಿ ಆ ಕಷ್ಟದ ಪರಿಣಾಮವಾಗಿ ನಮಗದು ಸ ಕಷ್ಟದ ಪರಿಣಾಮವಾಗಿ ನಮಗೆ ಈ ಒಂದು ಕರ್ಮದ ಫಲ ಸವೆದು ಹೋಗಬೇಕು ಅಂದರೆ ಅದು ಕಡಿಮೆ ಆಗುತ್ತಾ ಬರಬೇಕು ದಾನ ಧರ್ಮಗಳಿಂದ ಕರ್ಮದ ಫಲ ಕಡಿಮೆ ಪರಿಶ್ರಮದಿಂದ ಕರ್ಮದ ಫಲ ಕಡಿಮೆ ಆಗ್ತಾ ಬೇಕು ಕಷ್ಟದಿಂದ ಕರ್ಮದ ಫಲ ಪರಿಹಾರ ಆಗಬೇಕು ಹೀಗೆ ಶನಿ ಪ್ರಭಾವಕ್ಕೊಳಗಾಗಿರ್ತಕ್ಕಂಥವ್ರು ಹತ್ತು ಕಷ್ಟದಲ್ಲಿದ್ದರೆ ಅವರಿಗೆ ಗುರುಬಲ ಇದೆ ದೈವಾನುಗ್ರಹ ಇದೆ ಅವರಿಗೆ ಸ್ವಲ್ಪ ಪರಿಹಾರ ಮಾಡದೆ ಖಂಡಿತ ಪರಿಹಾರ ಆಗುತ್ತೆ ಇರತಕ್ಕಂತಹ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ತಾವು ರುದ್ರಾಭಿಷೇಕವನ್ನು ಮಾಡೋದ್ರಿಂದ ಸಮಸ್ತ ಕಷ್ಟ ದೋಷಗಳು ಪರಿಹಾರಗಳಾಗ್ತದೆ ಸುಖ ಸಮೃದ್ಧಿ ಶಾಂತಿ ಎಲ್ಲವೂ ಕೂಡ ನಿಮ್ಮನೇ ನೆಲೆಸುತ್ತೆ ಶುಭವಾಗಲಿ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ